ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಆ ಡೈಲಾಗ್ ಏನು ಅದನ್ನು ಕರೆಕ್ಟಾಗಿ ಗಮನಿಸಿದ್ರೆ ಅಂದರೆ ಮನುಷ್ಯನಿಗೆ ಹಾವಿನ ಒಂದು ಇದನ್ನು ಹೋಲಿಸಿ ಹೇಳುವಂಥ ಡೈಲಾಗು, ಆದರೆ ಅದನ್ನು ಮನುಷ್ಯನಿಗೆ ಅಂತ ಜನರು ತಗೊಳ್ಳೋದಿಲ್ಲ, ಇದನ್ನೇ ಒಂದು ಕಾಂಟ್ರವರ್ಸಿಯಾಗಿ ಕ್ರಿಯೇಟ್ ಮಾಡಿಬಿಡ್ತಾರೆ. ಅದಕ್ಕೆ ಹೋರಾಟಗಳಾಗಿರ್ಬೋದು ಏನಾದರೂ ಒಂದು ಶುರು ಆಗಿಬಿಡುತ್ತೆ ಅಲ್ಲಿ. ಅದೇ ಬೇರೆ ಸಂದರ್ಭದಲ್ಲಿ ಇವಾಗ ನಾವು ಆನೆ ದರ್ಶನ್ ಸರ್ ಅಂದರೆ ನಮ್ಗೆ ಆನೆ ನೆನಪಾಗತ್ತೆ ಅಂತ ಹೇಳಿದ್ರಿ, ಅರ್ಜುನ ತೀರ್ಕೊಂಡಾಗ ಯಾರೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಪಾಪ ಅದ್ರ ಹೆಸರು ಅವನಲ್ಲಿ ಫೇಮಸ್ ಆಗ್ತಾನೆ. ಈಗ ಅವ್ನು ಯಾವನ್ ಕೊಟ್ಟ ಅವ್ನು ಇಷ್ಟು ದಿನ ನೀವೆಲ್ಲ ನೋಡಿದ್ರ ಇಲ್ಲ ಹೋಗ್ಲಿ, ಅವ್ನು ಒಂದಾರು ವೀಡಿಯೋ ಅಪ್ಲೋಡ್ ಮಾಡಿದಾನ, ಹಾವು ಹಿಡಿದಿರೋದಾಗ್ಲಿ ಎತ್ಕೊಂಡೋಗಿ ಬಿಟ್ಟಿರೋದಾಗ್ಲಿ. ಇವಾಗಲೂ ಹೇಳ್ತೀನಿ ಕೇಳಿ, ನೀನು 2 ದಿನ ಇಲ್ಲೆಲ್ಲ ಮೋಸ್ಟ್ಲಿ ಇದೆಲ್ಲ ಇರ್ತೀನಿ, ಅವನಿಗೆ ಇದೇ ಚಾಲೆಂಜ್ ಅಂದ್ಕೊಳ್ಳಿ, ವಿಷ ಇರೋ ಹಾವನ್ನ ತರಲಿ ಇಲ್ಲೇ ಬಿಡಲಿ, ಅವನು ಹಿಡೀಲಿ ನಾನು ಹಿಡಿತೀನಿ, ಆಗುತ್ತಂತ ಕೇಳ್ಕೊಂಬನ್ನಿ. ಸಿನಿಮಾ ನೋಡೋಕೆ ಹೇಳಿ, ಯಾರಿಗೆ ಹಾವು ಅಂತ ಹೇಳಿದ್ದಾರೆ, ಯಾರಿಗೆ ಹೋಲಿಸಿದ್ದಾರೆ ಅಂದರೆ ಪಾಪ ಏನು ಮಾಡ್ತೀರಾ, ಇವತ್ತು ಎಲ್ಲರೂ ಫೇಮಸ್ ಆಗಬೇಕು, ದರ್ಶನ್ ಎತ್ತದ್ದು ಹೆಸರು ಇರ್ತಾನೆ ಅವನು, ಏನೇನೋ ದರ್ಶನ್ ಸಿನಿಮಾ ಕಟ್ಟೆರಾಗ ಅಂತ ಹಿಂಗೆ ಅಂದವನೇ ಅಂತ. ಯಾಕೆ ಮೊನ್ನೆ ಯಾವುದೋ ಒಂದು ಸಣ್ಣ ಪುಟ ಸಿನಿಮಾಗಳು ಬರ್ತದಲ್ಲ ಪಾಪ, ಈಗ ಓಕೆ ಸಣ್ಣ ಪುಟದ ಅಂತ ಹೇಳ್ತಾನ, ಸೀರಿಯಲ್ಗಳಿಗೆ ಎಷ್ಟು ಹಾವುಗಳಿಗೆ ಇದು ಮಾಡಿ ತೋರಿಸಿರೋದಲ್ಲ, ಹೌದು ಅವಾಗೆಲ್ಲೋಗಿದ್ದೆ, ಅವತ್ತೆಲ್ಲೋಗಿದ್ದೆ ನೀನು. ಸರ್, ಇದರ ಅನುಗುಣಕ್ಕೆ ಒಂದು ಪ್ರಶ್ನೆ, 100 ಸಿನಿಮಾಗಳು ಬರುತ್ತೆ, ಹೀಗೆ ಬರುತ್ತೆ, ಹಾಗೋಗುತ್ತೆ, ಹೀಗೆ ಬರುತ್ತೆ, ಸೂಪರ್ ಹಿಟ್ ಆಗುತ್ತೆ, ಎಷ್ಟು ಹೆಸರು ಮಾಡುತ್ತೆ, ಎಲ್ಲ ಸರಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫಿಲಮ್ ಬರ್ತಾ ಇದೆ ಅಂದರೆ ನಾನು ಕೂಡ ಆ್ಯಕ್ಚುಲಿ ಸ್ವಲ್ಪ ಒಂದೊಂದ್ಸಲಿ ಈ ಟ್ರಾವೆಲ್ ಮಾಡ್ಬೇಕಾದ್ರೆ ರೀಲ್ಸ್ ಸುಮ್ಮನೆ ಅಂತ ಇರ್ತೀನಿ. ಮೊನ್ನೆ ಯಾವುದೋ ಒಂದು ಇದನ್ನು ನೋಡಿದೆ, ನಾಯಿ ಮನಗಿದೆ, ಹಿಂದೆ ಒಬ್ಬ ಬುಲ್ಡೋಸರ್ ತಂದು ಸುಮ್ಮನೆ ಹತ್ತಿಸ್ಕೊಂಡೋಗ, ಆ್ಯನಿಮಲ್ ರೈಟ್ಸ್ ಅವ್ರು ಎಲ್ಲಿ ಹೋಗಿದ್ರು ಅವತ್ತು, ಹೌದು ಅದು ಮನಗಿದೆ, ಪಾಪ ಯಾರಿಗೂ ಏನೂ ಮಾಡಿಲ್ಲ ಅದು, ಅದನ್ನೊಬ್ಬ ಕ್ಲೀನಾಗಿ ಶೂಟ್ ಮಾಡ್ತಾನೆ, ಅದನ್ನು ಅವ್ನು ಹಾಕ್ತಾನೆ, ಅದಕ್ಕೆ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ 2 ಲಕ್ಷನ 3 ಲಕ್ಷನ ನೋಡ್ತಾರೆ, ಆಗ್ದೋನು ಮಾಡ್ದೋನು ಇಬ್ಬರನ್ನ ತಂದು ಏನೋ ಮಾಡಿರೋದೇನೋ ಅಂತ ತೋರಿಸಿದ್ರೆ. ಸರ್, ಯಾಕೆ ಸಿನಿಮಾಗಳು ಬರೋಕ್ಕಿಂತ ಮುಂಚೆನೇ ಕಾಂಟ್ರವರ್ಸಿ ಕ್ವಶನ್ಸ್ ರೈಸ್ ಆಗಿಬಿಟ್ಟಿರುತ್ತಲ್ಲ? ಅವ್ರು ಬರಬೇಕಲ್ಲಮ್ಮ, ಪಾಪ ಇನ್ಯಾವ್ದ್ರಲ್ಲಿ ಬರ್ತಾರೆ ಅವರು ಹೇಳಿ,